ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಾಗೆ ದೇವರ ಪೂಜೆ ಯಜ್ಞ ಯಗಾದಿಗಳ ಕುರಿತಾಗಿ ಗುರೂಜಿಯವರು ಬಹಳ ಅಚ್ಚುಕಟ್ಟಾಗಿ ನಿಮಗೆಲ್ಲ ವಿಶೇಷ ವಿಚಾರದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗೆ ಇವತ್ತು ಯಾವ ವಿಚಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಮೂರು ದಿನಗಳಿಂದ ಸತ್ಯನಾರಾಯಣ ಕಥೆಯನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಥೆಯನ್ನ ಕೇಳೋಣ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನನ್ನ ಜೊತೆ ಇದ್ದಾರೆ ಒಂಬೈನೂರಕ್ಕೂ ಹೆಚ್ಚು ಗಣಹೋಮ ಹಾಗೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿ ಹೋಮವನ್ನು ನಡೆಸಿ ಚಂಡಿ ಭಟ್ರು ಅಂತಲೇ ಪ್ರಸಿದ್ಧಿ ಪಡೆದುಕೊಂಡಿರುವ ಮೂಕಾಂಬಿಕೆಯ ಪಾದ ಸೇವಕರಾಗಿರುವಂತಹ ಅರವಿಂದ್ ಗುರುಜಿಯವರು ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಕಳೆದ ಮೂರು ದಿನಗಳಿಂದ ಸತ್ಯನಾರಾಯಣ ಕಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಾ ಹಾಗೆ ಇವತ್ತು ಅದರ ನಾಲ್ಕು ಮತ್ತು ಐದನೇ ಅಧ್ಯಾಯ ಇನ್ನು ಕತೆ ಕೇಳುವಂತಹ ನಮ್ಮ ನಮ್ಮಂಥವರಿಗೆ ಅಂದರೆ ವೀಕ್ಷಕರಿಗೆ ಏನು ಫಲ ಸಿಗುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಇವತ್ತು ತಿಳಿಸ್ಕೊಡಿ ಅದಕ್ಕಿಂತ ಮುಂಚೆ ನಾವು ದೇವಿ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ उत्तप्तहे मरुचिरां रविचन्द्रवह्निनेत्रां धनुश्वरयुताङ्कुशपाशशूलम् रम्येरभुजैश्च दधतिं शिवशक्तिरूपां कामेश्वरीं हृदि भजामि धृतेन्दुलेखाम् श्रीगुरवे नमः गणाधिपतये नमः वाग्देव्ये नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः इष्टदेवताभ्यो नमः कुलदेवताभ्यो नमः ग्रामाधिदेवताभ्यो नमः सर्वेभ्यो देवेभ्यो नमः सर्वेभ्यो महाजनेभ्यो नमः सद्गुरुचरणारविन्दाभ्यां नमः सहृदयगले ಸತ್ಯನಾರಾಯಣ ವ್ರತ ಕಥೆಯಲ್ಲಿ ನಾವಿದ್ದೇವೆ ಮೊನ್ನೆಯಿಂದ ಆರಂಭ ಆಗಿದೆ ಮೊದಲನೇ ಅಧ್ಯಾಯದಲ್ಲಿ ಮಹಾವಿಷ್ಣುವಿನಿಂದ ನಾರದ ಮಹರ್ಷಿಗೆ ಉಪದಿಷ್ಟವಾದಂತಹ ವ್ರತ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ್ವಿ ಎರಡನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದ ವಿಪ್ರನಿಗೆ ಭಗವಂತನ ಅನುಗ್ರಹ ಸೌದೆಯ ವ್ಯಾಪಾರಿ ಮಾಡಿದಂಥ ವ್ರತ ಇತ್ಯಾದಿಗಳನ್ನು ನಿನ್ನೆ ದಿವಸ ಉಲ್ಕಮುಖ ರಾಜನು ಸಂತತಿಗಾಗಿ ವ್ರತವನ್ನು ಮಾಡಿದಂಥದ್ದನ್ನು ಅಲ್ಲಿಗೆ ಬಂದಂಥ ವ್ಯಾಪಾರಿಯು ಸಂತತಿಗಾಗಿ ಸಂಕಲ್ಪವನ್ನು ಮಾಡದೆ ಮಾಡಿ ಕಡೆಗೆ ಸಂತಾನ ಭಾಗ್ಯವನ್ನು ಪಡೆದೂ ಕೂಡ ವ್ರತವನ್ನು ಮಾಡದೆ ಕಾರಾಗ್ರಹ ವಾಸವನ್ನೆಲ್ಲ ಮಾಡಿ ಲೀಲಾವತಿ ಕಲಾವತಿಯರ ಪ್ರಾರ್ಥನೆಯಿಂದ ಸಂತುಷ್ಟನಾದಂಥ ಸ್ವಾಮಿಯ ಅನುಗ್ರಹ ವಿಶೇಷದಿಂದ ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಪುನಃ ಪಡ್ಕೊಂಡು ರತ್ನಸಾರ ಪಟ್ಟಣದಿಂದ ಹೊರಟರು ಅನ್ನುವಲ್ಲಿ ಹೇಗೆ ಇವತ್ತು ಆ ಪಟ್ಟಣದಿಂದ ಹೊರಟಂತಹ ವರ್ತಕರನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಆ ಕುರಿತಾಗಿ ಚಿಂತನೆಯನ್ನು ಮಾಡುವ ನಾಲ್ಕನೇ ಅಧ್ಯಾಯ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಯಾತ್ರ ಸಾಧೋ ಮಂಗಲಾಯನ ಪೂರ್ವಿಕಾಂ ರತ್ನಸಾರ ಪಟ್ಟಣದಿಂದ ಚಂದ್ರಕೇತು ರಾಜನಿಂದ ಅನುಗ್ರಹಿಸಲ್ಪಟ್ಟಂತಹ ಸಮಸ್ತ ದ್ರವ್ಯಗಳನ್ನು ತಗೊಂಡು ಸ್ವಗ್ರಾಮದೆಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಈಗ ಇಷ್ಟೆಲ್ಲ ಕಷ್ಟದ ಪರಂಪರೆಯವರಿಗೆ ಬಂದಾಯಿತು ಕಾರಾಗೃಹ ವಾಸ ಆಯಿತು ಭಗವಂತನ ಅನುಗ್ರಹ ಆಗಿದೆ ಅದು ಯಾರಿಂದ ಕಲಾವತಿ ಲೀಲಾವತಿಯರು ಮಾಡಿದಂಥ ಸತ್ಯನಾರಾಯಣ ಪೂಜಾ ವ್ರತದಿಂದ ಅವರ ಶರಣಾಗತಿಯಿಂದ ಈ ಕಾರಾಗೃಹದಲ್ಲಿದ್ದಂತಹ ಈ ವರ್ತಕರ ಮನೋಸ್ಥಿತಿ ಹೇಗಿದೆ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಭಗವಂತನೇ ಸ್ವಯಂ ಸನ್ಯಾಸಿ ರೂಪಿಯಾಗಿ ಬಂದು ಕೇಳ್ತಾನೆ ನಿಮ್ಮ ಹಡಗಿನಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ವ್ಯಾಪಾರಿ ಹಾಸ್ಯ ಸನ್ಯಾಸಿ ನಿನಗಿದೆಲ್ಲ ಯಾತಕ್ಕೋಸ್ಕರ ಕಳತನ ಮಾಡುವುದು ತಗೊಂಡೋಗುವುದು ಅಂದರೆ ಏನಿಲ್ಲ ಲತಾಪತ್ರಾದಿ ಕಂಚೈವ ವರ್ತತೆ ತರುಣ ಓಮ ನಮ್ಮ ಹಡಗಿನಲ್ಲಿ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರಗೆಲೆಗಳು ಮಾತ್ರ ತುಂಬಿವೆ ಅಂತ ಹೇಳ್ತಾನೆ ನಿಷ್ಠುರಂಚ ವಚೃತ್ ಸತ್ಯಂ ತೇ ವಚಃ ಓಹೋ ನಿಮ್ಮ ಹಡಗಿನಲ್ಲಿ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರಗೆಲೆ ಮಾತ್ರ ಇದೆಯಾ ನೀನೇನು ಹೇಳಿದ್ಯೋ ಹಾಗೇ ಆಗಲಿ ಸತ್ಯಂ ಭವತು ತೇ ವಚ ನೀನೇನು ಹೇಳಿದ ಹಾಗೇ ಆಗಲಿ ಅಂಥೇಳಿ ಪಕ್ಕದಲ್ಲಿ ಇದ್ದಂಥ ಒಂದು ವಟಮೂಲದಲ್ಲಿ ಸನ್ಯಾಸಿ ರೂಪಿಯಾಗಿ ಬಂದಂಥ ಸ್ವಾಮಿ ಕೂತಿದ್ದಾನೆ ವರ್ತಕರು ಅವರ ದೈನಂದಿನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಬಂದಾಗ ಉತ್ಥಿತಾಂ ತರುಣೀನ್ ದೃಷ್ಟ ವಿಸ್ಮಯಂ ಪರಮಂಗೆಯೋ ಅವರ ನೌಕೆ ಹಡಗು ನೀರಿಂದ ತುಂಬ ಎತ್ತರಕ್ಕೆ ಬಂದಿದೆ ಏನಾಯಿತು ಅಂತ ಆಶ್ಚರ್ಯದಿಂದ ಹೋಗಿ ನೋಡ್ತಾರೆ ಅಲ್ಲಿದ್ದಂಥ ಸಂಪತ್ತೆಲ್ಲ ಮಾಯವಾಗಿದೆ ಇವನು ಹೇಳಿದ್ದಂಥ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರಬೇಲೆಗಳು ತುಂಬಿವೆ ಮೂರ್ಛಿತೋ ನಪತದ್ಭುವೀ ವರ್ತಕ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದಾನೆ ಅಲ್ಲಿ ಆ ಶುಶ್ರೂಷೆ ಮಾಡ್ತಾನೆ ಉಪಚಾರ ಮಾಡಿ ನೀನು ಆ ಸನ್ಯಾಸಿತ್ರ ಸುಳ್ಳು ಹೇಳಿದೆ ಏನು ಇಲ್ಲ ಅಂತೇಳಿ ನೀನು ಹೇಳಿದಾಗೇ ಆಗಲಿ ಅಂತ ಹೇಳಿ ಆದರೆ ಅವನು ಎಲ್ಲೂ ಹೋಗಿಲ್ಲ ಪಕ್ಕದಲ್ಲಿಯೇ ಇರುವಂಥ ವಟ ಮೂಲದಲ್ಲಿ ಹೋಗಿ ಕೂತಿದ್ದಾನೆ ಹಾಗಾಗಿ ನಾವಲ್ಲಿಗೆ ಹೋದರೆ ಅವನತ್ರ ಯಾಚನೆ ಮಾಡಿದರೆ ನಾವು ಕಳ್ಕೊಂಡಿರೋದೆಲ್ಲ ಸಿಗ್ಬೋದು ಹೇಳಿ ನೇರವಾಗಿ ಬಂದು ಸನ್ಯಾಸಿರೂಪಿಯಾದಂತಹ ಭಗವಂತನ ಅಡಿದಾವರೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಕ್ಷಮಸ್ವಜಾಪರಾಧಮೇ ಯದು ತವ ಸನ್ನಿಧ ತಮ್ಮ ಸನ್ನಿಧಾನದಲ್ಲಿ ನನ್ನಿಂದಾದಂಥ ಅನೃತ ವಚನವೇ ಮೊದಲಾದ ಎಲ್ಲ ಅಪರಾಧವನ್ನು ಮನ್ನಿಸು ಅಂತ ಕೇಳ್ತಾರೆ ಆಗ ಸನ್ಯಾಸಿ ರೂಪಿಯಾದಂಥ ಭಗವಂತ ಹೇಳ್ತಾನೆ ಮಮಾಜ್ಞೆಯ ಚದುರ್ಬುದ್ಧೇ ದುಃಖ ದುಃಖಂ ಮುಹುರ್ ಮುಹು ನಿನಗಿಷ್ಟೆಲ್ಲ ಕಷ್ಟದ ಪರಂಪರೆ ಆಯಿತು ನಷ್ಟ ಆಯಿತು ಕಾರಾಗೃಹ ವಾಸ ಆಯಿತು ಆದರೂ ಕೂಡ ನಿನಗೆ ಬುದ್ಧಿ ಬಂದೇ ಇಲ್ಲ ನೀನಿನ್ನೂ ಧರ್ಮ ಮಾರ್ಗದಲ್ಲಿ ನಡೀತಾ ಇಲ್ಲ ನೀನು ನನ್ನ ಹತ್ರ ಸುಳ್ಳನ್ನೇ ಹೇಳಿದ್ದು ಸತ್ಯವನ್ನು ಆಡಲೇ ಇಲ್ಲ ನೀನು ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇಲ್ಲ ಅಂತ ಹೇಳಿದಾಗ ವ್ಯಾಪಾರಿ ಹೇಳ್ತಾನೆ ಮೂಧೋಹಂ ತ್ವಾಂ ಕಥಂ ಜಾನೇ ಮೋಹಿತಸ್ತವ ಮಾಯ ಮೂಢನಾದಂಥ ಅಲ್ಪಮತಿಯಾದಂಥ ನನಗೆ ನೀನು ಈ ಸನ್ಯಾಸಿ ರೂಪಿಯಾಗೆಲ್ಲ ಬಂದರೆ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ನಮ್ಮ ತಿಳುವಳಿಕೆ ಎಷ್ಟು ಅಂತ ಕೇಳಿದರೆ ಸಮುದ್ರದಿಂದ ಹೀಗೆ ಕೈಯಲ್ಲಿ ನೀರು ತೊಗೊಂಡ್ರೆ ಒಂದು ಮುಗಿಸ ಬರುತ್ತೆ ನಮ್ಮ ಇಡೀ ಜೀವಿತಾವಧಿಯಲ್ಲಿ ನಾವು ತಿಳ್ಕೊಳಕ್ಕೆ ಅಷ್ಟೇ ಸಾಧ್ಯ ಹೇಳ್ಕೋಬೋದು ಎಮ್ ಎ ಪಿ ಎಚ್ ಡಿ ನಾನು ಇಷ್ಟು ಉದ್ದ ಕಲ್ತಿದ್ದೀನಿ ಇಷ್ಟು ತಿಳ್ಕೊಂಡಿದ್ದೀನಿ ಅಂತ ಸಾಧ್ಯವೇ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಇಷ್ಟು ಮಾತ್ರ ತಿಳ್ಕೊಂಡು ನಾವು ಸರ್ವಜ್ಞರು ತಂದ್ಕೊಳ್ಳೋದು ಅದನ್ನೇ ಹೇಳ್ತಾನೆ ಮೂಢೋಹಂ ಮೂಢ ನಾನು ಅಲ್ಪಮತಿ ನಾನು ಎಲ್ಲ ಒಪ್ಕೊಳ್ತಾನೆ ಅದ್ರ ಜೊತೆಗೆ ಒಂದು ಶಬ್ದ ಸೇರಿಸ್ತಾನೆ ನಿನ್ನ ಮಾಯೆಗೆ ಒಳಪಟ್ಟಂತಹ ನಾನು ಅಂತ ಇಲ್ಲಿ ಆ ವಿಷ್ಣು ಮಾಯೆಯ ವರ್ಣನೆ ಮಾಡ್ತಾನೆ ಅವನು ಸ್ತೋತ್ರ ಮಾಡ್ತಾನೆ ದೇವಿ ಮಹಾತ್ಮೆ ಕೂಡ ಅದನ್ನು ಹೇಳ್ತದೆ ಜ್ಞಾನಿ ನಾಮಪಿ ಚೇತಾಂಸಿ ದೇವಿ ಭಗವತಿ ಹಿ ಸಾ ಕೃಷ್ಣ ಮೋಹಾಯ ಮಹಾಮಾಯಾ ಪ್ರಯ್ಚತಿ ಜ್ಞಾನಿಗಳಿಗೆ ಕೂಡ ಆ ಮಹಾಮಾಯೆ ಅನ್ನುವಂಥ ಆವರಿಸ್ಕೊಂಬಿಟ್ರೆ ಯಾವುದು ತಿಳಿಯದೇ ಇಲ್ಲ ಯಾವುದು ಮಾಯಿ ಅಂದರೆ ನಾನು ಮಾಡದೆ ನನ್ನಿಂದ ಆಯಿತು ಅನ್ನುವಂಥ ಅಹಂಕಾರ ಒಂದು ಪದವಿ ಬಂದ ಕೂಡಲೇ ಅಧಿಕಾರ ಬಂದ ಕೂಡಲೇ ಸಂಪತ್ತು ಬಂದ ಕೂಡಲೇ ಅದರ ಜೊತೆಗೆ ಮದ ಮಾತ್ಸರ್ಯ ಎಲ್ಲ ಬಂದ್ಬಿಡುತ್ತೆ ಅದೇ ಅರಿಷಡ್ವೈರಿಗಳು ಅಂತಹ ಆ ಅರಿಷಡ್ವೈರಿಗಳಿಂದ ನಾವು ಈಚೆಗೆ ಬರಬೇಕು ಅಂತಾದರೆ ಏನು ಮಾಡಬೇಕು ಆ ಸತಿಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಸ್ಮರಣೆಯನ್ನು ಅನುದಿನ ಮಾಡಬೇಕು ಜೊತೆಗೆ ಯಾವಾಗಲೂ ಸತ್ಯಂ ವಧ ಧರ್ಮಂಚರ ಅಂತ ಹೇಳಿದೆ ಈಗ ಅಂದರೆ ಸತ್ಯವನ್ನು ಹೇಳು ಧರ್ಮ ಮಾರ್ಗದಲ್ಲಿ ನಡಿ ಅದಕ್ಕೆ ಅರ್ಥ ಈಗ ಏನಾಗಿದೆ ಸತ್ಯಂ ವಧ ಅಂತ ಆಗ್ಬಿಟ್ಟಿದೆ ವಧ ಅಂದರೆ ಕೊಂದು ಹಾಕೋದು ಅಂತ ಅಸತ್ಯ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ಅದರಿಂದ ಏನಾಗ್ತದೆ ಆ ಭಗವಂತನ ಅನುಗ್ರಹ ಅನ್ನೋದು ನಮ್ಗೆ ಹೊರಟೋಗುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವಂಥದ್ದನ್ನು ನಾವು ಈ ಕರ್ಣಾವಸಾನ ಕಾಲದಲ್ಲಿ ನಾವು ನೋಡ್ತೇವೆ ಭಾರತದಲ್ಲಿ ಕರ್ಣನ ಎಲ್ಲ ಮುಗಿದು ಕರ್ಣ ಕೊನೆಗೆ ಅರ್ಜುನ ಶರಸಂಧಾನವನ್ನು ಮಾಡಿ ಕರ್ಣನ ಪ್ರಾಣ ತೆಗಿಲಿಕ್ಕೆ ಹೋಗ್ತಾನೆ ಅವನು ಪ್ರಾಣ ಹೋಗುದಿಲ್ಲ ಧರ್ಮದೇವತೆ ಬಂದು ನಿಂತುಕೊಳ್ತಾಳಲ್ಲಿ ಧರ್ಮದೇವತೆ ಬಂದು ನಿಂತು ಕರ್ಣನ ಪ್ರಾಣ ರಕ್ಷಣೆ ಎಷ್ಟು ಬಾಣ ಹೊಡೆದ್ರೂ ಕರ್ಣನ ಪ್ರಾಣ ಹೋಗದೇ ಇಲ್ಲ ಅಂಥ ಆಗಿರ್ತಾನವನು ಕೊನೆಗೆ ಭಗವಾನ್ ಶ್ರೀಕೃಷ್ಣ ಬಂದು ಕರ್ಣನಲ್ಲಿ ಯಾಚನೆ ಮಾಡ್ತಾನೆ ದಯಾಮಯನಾದಂಥ ವೃದ್ಧ ಬ್ರಾಹ್ಮಣ ರೂಪಿಗೆ ಬಂದಿರ್ತಾನೆ ನೀನು ಮಾಡಿದ ದಾನದ ಫಲವನ್ನು ನನಗೆ ದಾನ ಮಾಡು ಅಂತ ನೋಡಿ ಎಂಥ ವಿಚಾರ ಇದು ಹಾಗಾಗಿ ನಾವು ಆ ಧರ್ಮ ಮಾರ್ಗದಲ್ಲಿ ಕೊನೆಗೆ ಕರ್ಣ ಅದನ್ನೂ ದಾನ ಮಾಡ್ತಾನೆ ದಾನ ಮಾಡಿದ ಪುಣ್ಯದ ಫಲವನ್ನು ಕೂಡ ದಾನ ಮಾಡಿದ ನಂತರವೇ ಕರ್ಣನ ದೇಹಾವಸಾನ ಆಗುತ್ತೆ ಅಂದರೆ ಆ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಾವು ಆಪತ್ಕಾಲದಲ್ಲಿ ನಮ್ಮನ್ನು ಯಾವುದು ರಕ್ಷಣೆ ಮಾಡುತ್ತೆ ಅಂತಂದರೆ ಈ ಹೇಳ್ತಾ ಇದ್ರು ಏನೋ ಒಂದು ಅಪಘಾತ ಆಯಿತು ತೊಂದರೆ ಆಯ್ತು ಏನು ಹೇಳ್ತಾರೇಳಿ ಅವನು ಈ ಮಾಡಿದ ಪುಣ್ಯ ಉಳ್ಕೊಂಡ ಹೌದು ಹೊರತಾಗಿ ಅವನತ್ರ ಸಂಪತ್ತಿತ್ತು ಇನ್ನೊಂದು ಯಾವುದು ರಕ್ಷಣೆ ಮಾಡೋದಿಲ್ಲ ಹಾಗಾಗಿ ನಾವು ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡಿಬೇಕು ಸತ್ಯಂವದ ಧರ್ಮಂಚರ ಅಂತ ಹೇಳಿದೆ ಅದನ್ನೇ ಇವನು ಹೇಳ್ತಾನೆ ಮೂಢನಾದಂಥ ಅಲ್ಪಮತಿಯಾದಂಥ ನನಗೆ ನಿನ್ನನ್ನು ನೋಡಲಿಕ್ಕೆ ಗೊತ್ತಾಗಲಿಲ್ಲ ನಿನ್ನ ಮಾಯೆಗೆ ಒಳಗಾದಂಥ ನನ್ನ ಎಲ್ಲ ಅಪರಾಧವನ್ನು ಮನ್ನಿಸು ಅಂತೇಳಿ ಪರಿಪರಿಯಾಗಿ ಆಚನೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಭಗವಂತ ದಯಾಮಯ ಮಾತ್ರ ಅತ್ಸಲಿ ಅವನದ್ದು ಮಕ್ಕಳು ತಪ್ಪು ಮಾಡಿದಾಗ ತಾಯಿಂದ್ರೆ ಎರಡು ಬಾರಿಸೋದು ಮಗು ಅತ್ತಾಗ ಮಗು ಏನು ಮಾಡ್ತಾನೆ ಅಮ್ಮ ಅಂತ ಹೇಳುತ್ತದೆ ಇವನು ಹೇಳ್ತಾ ಇದ್ದಾನೆ ಪಾಪ ಏನು ಮಾಡೋದು ತಾಯಿ ಹೇಳಿದಾಗೆ ಇನ್ನೊಮ್ಮೆ ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ತಾಯಿ ಸಂತೈಸಿದ ರೀತಿಯಲ್ಲಿ ವ್ಯಾಪಾರಿ ಏನನ್ನೆಲ್ಲ ಕಳ್ಕೊಂಡಿದ್ನೋ ಅದನ್ನೆಲ್ಲ ಪುನಃ ಅನುಗ್ರಹ ಮಾಡ್ತಾನೆ ಸಂತೋಷ ಅವನಿಗೆ ಆ ದ್ರವ್ಯವನ್ನು ಕನಕವನ್ನು ಧನವನ್ನೆಲ್ಲ ತಗೊಂಡು ಸ್ವಗ್ರಾಮದೆಡೆಗೆ ಪ್ರಯಾಣವನ್ನು ಇದ್ದಾನೆ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಹಾಗೆಲ್ಲ ಸಂವತ್ಸರ ಪರ್ಯಂತ ಸಮುದ್ರಯಾನ ಎಲ್ಲ ಇದ್ದಿದ್ದರಿಂದ ಸ್ವಾಗತಕ್ಕೋಸ್ಕರ ಲೀಲಾವತಿ ಕಲಾವತಿಯರು ಬರಲಿ ಅಂಥೇಳಿ ದೂತ ನೋರವನ್ನು ಕಳುಹಿಸಿಕೊಡ್ತಾನೆ ಹಿಂದಿನ ಕಾಲದ ಪದ್ಧತಿ ಎಲ್ಲಿಯಾದರೂ ಹೋಗೋದಿದ್ದರೆ ಆರತಿ ಮಾಡಿ ಕಳಿಸ್ಕೊಡೋದು ಬಂದಾಗಲೂ ಆರತಿ ಮಾಡಿ ಬರಮಾಡ್ಕೊಳ್ಳೋದು ಸ್ವಾಗತ ಅದಕ್ಕೋಸ್ಕರ ದೂತ ಬಂದು ಹೇಳ್ತಾ ಇದ್ದೀನಿ ಲೀಲಾವತಿ ಇದ್ದಂಥ ಮನೆಯಲ್ಲಿ ವರ್ತಕರು ಇರೋರು ಬಹಳಷ್ಟು ಧನದಿಂದ ಕನಕದಿಂದ ದ್ರವ್ಯದಿಂದ ಒಡಗೂಡಿ ಬಂದಿದ್ದಾರೆ ಸ್ವಾಗತಕ್ಕೋಸ್ಕರ ಬನ್ನಿ ಅಂತ ಲೀಲಾವತಿ ಕಲಾವತಿರಿದ್ದಂಥ ಮನೆಯಲ್ಲಿ ಹೇಳಿದಾಗ ಶುತ್ವಾ ದೂತ ಮುಖಾದ್ವಾಕ್ಯಂ ಮಹಾಹರ್ಷವತಿ ಸತಿ ಸತ್ಯಪೂಜಾ ಕುರುಶ್ವೇತಿ ಪ್ರೋವಾಚ ತನುಜಾಂಬ್ರತೀ ಸಂದರ್ಭ ಏನಾಗಿದೆ ಅವತ್ತೂ ಕೂಡ ಅವಳು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಕೂತ್ಕೊಳ್ತಾ ಇದ್ದಾಳೆ ದೂತ ಬಂದು ವಿಚಾರ ಹೇಳಿದ ಶುತ್ವಾ ದೂತ ಮುಖಾದ್ವಾಕ್ಯಂ ವಾಕ್ಯಂ ತುಂಬ ಸನ್ ಮಹಾಹರ್ಷವತಿ ಸಂತೋಷ ಆಗ್ತದೆ ಏನು ಮಾಡೋದು ಈಗ ಸ್ವಾಗತಕ್ಕೆ ಹೋಗಬೇಕಲ್ಲ ಸರಿ ಅಂತ ಹೇಳಿ ತನುಜಾಂ ಪ್ರತಿ ಮಗಳಾದಂತಹ ಕಲಾವತಿ ಅಂತ ಕರೆದು ಹೇಳ್ತಾ ಇದ್ದಾಳೆ ವ್ರಜಾಮಿ ಶೀಘ್ರಂ ಆಗಚ್ಚಾಮ ಸಾಧುರ ಸಂದರ್ಶನಾಯಚಾ ನಾನು ಸ್ವಲ್ಪ ಮುಂದೆ ಹೋಗ್ತೀನಮ್ಮ ಪೂಜೆ ಮಾಡುವ ಅವರೆಲ್ಲ ಬಂದಿದ್ದಾರಂತೆ ಸ್ವಾಗತ ಮಾಡಕ್ಕೆ ನಾನು ಹೋಗ್ತೀನಿ ಪೂಜೆ ಮಾಡ್ಬಾ ಅಂತೇಳಿ ಮಗಳನ್ನು ಕೂರಿಸ್ಬಿಟ್ಟು ತಾಯಿ ಅದಲು ಕಲಾವತಿ ಪೂಜೆ ಎಲ್ಲ ಮಾಡ್ತಾಳೆ ಆದರೆ ಪ್ರಸಾದಂತ್ಯ ಪರಿತ್ಯಜ್ಯ ಗತಾಸಾಪಿ ಪತಿಂಬ್ರತಿ ಪೂಜೆಯನ್ನು ಮಾಡಿ ಭಗವತ್ ಪ್ರಸಾದವನ್ನು ಬಿಟ್ಟು ಹೊರಟೋಗಿದ್ದಾಳೆ ಎಷ್ಟೋ ಸಮಯದ ನಂತರ ಬಂದಂತಹ ಪತಿ ದರ್ಶನಾಕಾಂಕ್ಷಿಯಾಗಿ ಹೊರಟೋಗಿದ್ದಾಳೆ ಇದರಿಂದ ಕುಪಿತನಾದಂತಹ ಸ್ವಾಮಿಯು ಸಂಹೃತ್ಯಜ ಜಲೈ ಸಾರ್ಧಂ ಕಲಾವತಿಯ ಗಂಡನ್ನು ನೀರಿನಲ್ಲಿ ಮುಳುಗಿಸಿಬಿಡ್ತಾನೆ ಎಲ್ಲ ಬಂದು ಕಲಾವತಿ ನೋಡ್ತಾಳೆ ಎಲ್ಲರನ್ನು ಕಾಣಿಸ್ತಾ ಇದೆ ಅವಳು ಗಂಡನ್ನು ಮಾತ್ರ ಕಾಣಿಸ್ತಾ ಇಲ್ಲ ರೋದಿಸ್ತಾಳೆ ಅನುಗಂಧಂಚ ಮನೋದದೆ ತಾನು ಪ್ರಾಣನೇ ಬಿಡ್ತೀನಿ ಅಂತ ಹೇಳಿ ಹೊರಡ್ತಾಳೆ ಆಗ ವ್ಯಾಪಾರಿ ಯೋಚನೆ ಮಾಡ್ತಾನೆ ಭ್ರಾಂತೋಹಂ ಸತ್ಯ ಪ್ರಸೀದ ಪೂಜಯಿಷ್ಯಾಮಿ ಏನಾಗೋಯಿತು ನಮ್ಮ ಜೊತೆ ಬಂದ ಅಳಿಯ ಏನಾಗೋದಾ ನಾವೇನಾದ್ರೂ ಭ್ರಮೇನಲ್ಲಿದ್ದೀ ಅಥವಾ ಸ್ವಾಮಿಯ ಮಾಯೆಯೋ ಅಂಥೇಳಿ ಎಲ್ಲರೂ ಸೇರಿಕೊಂಡು ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಅಶರೀರವಾಣಿ ಆಗ್ತದೆ ಕಲಾವತಿಯು ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಪ್ರಸಾದವನ್ನು ತ್ಯಜಿಸಿ ಬಂದ ಕಾರಣ ಇಂತಹ ಕಷ್ಟವು ಒದಗಿ ಬಂದಿದೆ ಈಗಲೂ ಕೂಡ ಮನೆಗೆ ಹೋಗಿ ಪ್ರಸಾದವನ್ನು ಸೇವಿಸಿ ಬಂದಲ್ಲಿ ಇಷ್ಟಾರ್ಥವೆಲ್ಲ ಈಡೇರುತ್ತದೆ ಎಂದು ಅಶರೀರವಾಣಿ ಶು ಶುತ್ವ ಗಗನಮಂಡಲಾತ್ ಅಶರೀರವಾಣಿಯಾಗಿದೆ ಇದನ್ನು ಕೇಳಿ ಕಲಾವತಿಯು ಮನೆಗೆ ತೆರಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಸಾದವನ್ನು ಸೇವಿಸಿ ಬಂದಾಗ ಭಗವದ ಅನುಗ್ರಹ ವಿಶೇಷದಿಂದ ಕಲಾವತಿಯ ಗಂಡನು ಎಲ್ಲರಿಗೂ ಗೋಚರಿಸಲ್ಪಡುತ್ತಾನೆ ತದನಂತರ ಮಗಳು ಕೇಳ್ತಾಳೆ ವಿಳಂಬಂ ಪುರುಷೇ ಕಥಂ ಇನ್ನೂ ಕೂಡ ಯಾತಕ್ಕೋಸ್ಕರ ಸ್ವಾಮಿಯ ಪೂಜೆಯನ್ನು ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ ತಡ ಇದ್ದೀರಿ ಪೂಜೆ ಮಾಡುವ ಬನ್ನಿ ಅಂತ ಹೇಳ್ತಾಳೆ ತದನಂತರ ಎಲ್ಲರೂ ಸೇರಿ ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾಗತರಾಗಿ ವೈಭವದಿಂದ ಆ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಿ ತದ್ವಾರ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಭೂಲೋಕದ ಸಮಸ್ತ ಸುಖಗಳನ್ನು ಅನುಭವಿಸಿ ಸತ್ಯಲೋಕವನ್ನೇ ಸೇರಿದರು ಎಂಬಲ್ಲಿಗೆ ಕಾಂದಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾ ಚತುರ್ಥ ನಿನ್ನೆಯಾಗಿ ಎಲ್ಲರೂ ಸೇರಿ ಸ್ವಾಮಿಯ ಪಾದಕ ಗೋವಿಂದ ಹೇಳುವ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರ್ವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಐದನೇ ಅಧ್ಯಾಯ ಆಸೀ ತುಂಗಧ್ವಜೋ ರಾಜ ಪ್ರಜಾಪಾಲನ ತತ್ಪರ ತುಂಗಧ್ವಜನೆಂಬಂತಹ ರಾಜ ಪರಿಪಾಲನೆಯನ್ನು ಪ್ರಜಾಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ ವೈಭವೋಪೇತವಾದಂಥ ಜೀವನ ಒಂದಿನ ಏನಾಗ್ತದೆ ಏಕದಾಸ ವನ ಗತ್ವಾ ಬಹುವಿಧಾನ್ ಪಶೂನ್ ಆಗತ್ಯ ವಟಮೂಲಂಚ ದೃಷ್ಟ್ವ ಸತ್ಯ ಪೂಜನ ಒಮ್ಮೆ ಕಾಡಿಗೆ ಹೋಗಿದ್ದಾನೆ ಬೇಟೆಯಾಡುವುದಕ್ಕೋಸ್ಕರ ಎಲ್ಲ ರೀತಿಯಂಥ ಸಿಂಹ ಶಾರ್ದೂಲಾದಿ ಕ್ರೂರ ಮೃಗಗಳನ್ನೆಲ್ಲ ಸಂಹರಿಸಿ ಬೇಟೆಯಾಡಿ ಆದಂತಹ ಆಯಾಸ ಪರಿಹಾರಾರ್ಥವಾಗಿ ಆಗತ್ಯ ವಟಮೂಲಂಚ ಒಂದು ಮಠ ಮೂಲಕ್ಕೆ ಒಂದು ಹತ್ರ ಒಂದು ಕೂತಿದಾನೆ ಪಕ್ಕದಲ್ಲಿಯೇ ಹೊಸು ಮೇಸು ಹುಡುಗರೆಲ್ಲ ಸೇರಿಕೊಂಡು ಕುರುವಂತಿ ಸಂತುಷ್ಟಾ ಭಕ್ತಿಯುಕ್ತ ಸಬಾಂಧವಾ ಗೋಪಾಲಕರೆಲ್ಲ ಸೇರಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇದ್ದಾರೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ನಡೀತಾ ಇದೆ ಭಜನೆ ನಡೀತಾ ಇದೆಲ್ಲ ನಡೀತಾ ಇದೆ ದೃಷ್ಟವಾತು ದರ್ಪೇಣ ನಗತ್ವಾ ತನ್ನ ನಾಮ ಸಹ ಏನೋ ಮಕ್ಕಳು ಮಾಡ್ತಾಯಿದ್ದಾರೆ ಅಲ್ಲಿಗೆ ಹೋಗೋದು ಇಲ್ಲ ದೇವರಿಗೆ ನಮಸ್ಕಾರವನ್ನು ಕೂಡ ಮಾಡೋದಿಲ್ಲ ಆದರೂ ಸಹಿತ ಪೂಜೆಯೆಲ್ಲ ಆಯಿತು ಪ್ರಸಾದವನ್ನು ಸ್ವೀಕರಿಸುವಂಥ ಸಂದರ್ಭ ಓಹೋ ಮಹಾರಾಜರು ಬಂದಿದ್ದಾರೆ ಅವರಿಗೆ ಪ್ರಸಾದವನ್ನು ನೀಡಿ ತದನಂತರ ತಾವು ಸೇವಿಸಬೇಕು ಎಂಬ ಸದ್ಭಾವನೆಯಿಂದ ರಾಜನ ಸಮೀಪಕ್ಕೆ ಬಂದು ರಾಜನಂತ ಹೇಳ್ತಾರೆ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ದೀವಿ

ದೇಹಸ್ಥಿತಿಯ ಸಹ್ಯ ಅಯ್ಯೋ ಅವ್ರು ತಗೊಂಬಂದಿಟ್ಟಿದ್ದಾರೆ ಪ್ರಸಾದ ಅನ್ನುವಂಥ ಭಾವನೆಯಿಂದ ಪ್ರಸಾದಂತೆ ಪರಿತ್ಯಜ್ಯ ಭಗವತ್ ಪ್ರಸಾದವನ್ನು ಬಿಟ್ಟು ಅಲ್ಲಿಂದ ಹೊರಟೋದ ಇದರಿಂದ ಮಹದ್ದುಃಖಂ ಭವಿಷ್ಯದಿ ಮಹತ್ತರವಾದಂಥ ಕಷ್ಟ ಸಂಕಟ ದುಃಖ ಎಲ್ಲವನಿಗೆ ಬರುತ್ತೆ ಅವನ ಎಲ್ಲ ಸಂಪತ್ತು ನಷ್ಟವಾಗುತ್ತೆ ಯಾವುದರಿಂದ ಈ ರೀತಿಯಾಯಿತು ಅಂತ ಚಿಂತನೆಯನ್ನು ಗೈದಾಗ ಆ ಸ್ವಾಮಿಯ ಪ್ರಸಾದವನ್ನು ಬಿಟ್ಟು ಬಂದಿದ್ದರಿಂದ ಅಂತ ತಿಳಿದು ಬರ್ತದೆ ಪುನಃ ರಾಜನು ಕಾಡಿಗೆ ಹೋಗಿ ಆ ಗೋಪಾಲಕರನ್ನು ಕರೆಯಿಸಿ ಅವರ ಅವರನ್ನೆಲ್ಲ ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅವ್ರ ಜೊತೆಯಲ್ಲೇ ಮಾಡಿ ಅವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಕಳುಹಿಸಿ ಭಗವಂತನ ಸಾಮೀಪ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಮಕ್ಕಳು ತಪ್ಪು ಮಾಡಿದರೆ ಹಿರಿಯವರು ಅದನ್ನು ಕ್ಷಮಿಸ್ಬೋದು ಹಿರಿಯವರೇ ತಪ್ಪು ಮಾಡಿದಾಗ ಮಹಾರಾಜ ಇವನು ಯಾವಾಗಲೂ ಆಗಲಿ ಮನುಷ್ಯನಿಗೆ ಅಹಂಕಾರ ಅನ್ನುವಂಥದ್ದು ಬರಬಾರದು ರಾಜನಿಗೆ ಬಂದಿದ್ದದು ಅತ್ಯುತ್ಕೃಷ್ಟ ಪತನ ಹೇತು ನಮ್ಮ ಯೋಗ್ಯತೆ ಎಷ್ಟು ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಮುಂದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಆಕಾಶ ಕಾಣುತ್ತೆ ನಮಗೆ ಆಕಾಶದ ನಾಲ್ಕನೇ ಒಂದು ಭಾಗ ಮಾತ್ರ ಭೂಮಿ ಇರುವಂಥದ್ದು ಇನ್ನು ಮುಕ್ಕಾಲು ಭಾಗ ನೀರಿನಿಂದ ಆವೃತ್ತವಾಗಿದೆ ಇರೋವಂಥ ಕಾಲು ಭಾಗ ಭೂಮಿನಲ್ಲಿ ಸಪ್ತದ್ವೀಪಾನಮಧ್ಯೆ ಜಂಬೂದ್ವೀಪೇ ಏಳನೇ ಒಂದು ಭಾಗವಾಗಿ ಜಂಬೂದ್ವೀಪ ಆಯಿತು ಅದರಲ್ಲಿ ಭಾರತ ವರ್ಷೇ ಭರತ ಕಂಡು ಎಲ್ಲ ಮುಗಿಸಿ ಏಷ್ಯಾ ಕಂಡು ಬರುವಾಗ ಇಷ್ಟು ಸಂತು ಅದರಲ್ಲಿ ನಮ್ಮ ದೇಶ ಭಾರತ ಸೃಷ್ಟೇ ಇಷ್ಟು ಅದರಲ್ಲಿ ನಾವಿರುವಂಥ ರಾಜ್ಯ ನಾವಿರುವಂಥ ನಗರ ನಾವಿರುವಂಥ ಪ್ರದೇಶ ಅದರಲ್ಲಿರೋ ನಮ್ಮನೆ ಅದರಲ್ಲಿರುವಂಥ ನಮ್ಮ ಕೋಣೆ ಅದರೊಳಗಡೆ ಇರುವ ನಾವು ಎಷ್ಟೋ ಪಂಚುಕ್ಕೆ ಇಡೋಕ್ಕೂ ಇಲ್ಲ ಯಕ್ಕಿತ್ ನರಕೀಟಗಳು ನಾವು ಆ ಸತು ಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಮುಂದೆ ಹಾಗಿದ್ರೆ ಏನಿದೆ ಪ್ರಪಂಚದಲ್ಲಿ ಅಂತ ಕೇಳಿದರೆ ಎಚ್ಚಕಿಂಚಿಜ್ ಜಗತ್ಸರ್ವ ದೃಶ್ಯತೆ ಶ್ರೂಯತೆ ಪಿ ವ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತಿ ಕಣ್ಣಿಗೆ ಕಾಣುವಂಥದ್ದು ಇರುವಂಥದ್ದು ಎಲ್ಲವೂ ಕೂಡ ಸತುಚಿತ ಆನಂದ ಸ್ವರೂಪಿಯಾದಂಥ ಭಗವಂತನದ್ದು ಬಿಟ್ಟರೆ ನಮ್ಮದು ಯಾವುದಿಲ್ಲ ಅನ್ನುವಂತಹ ತಿಳುವಳಿಕೆ ನಮಗೆ ಯಾವತ್ತು ಬರುತ್ತೋ ಅವತ್ತು ನಮ್ಮ ತಲೆ ಬಾಗುತ್ತೆ ರಾಜನಿಗೆ ತಪ್ಪಿನ ಅರಿವಾಗಿದೆ ಪಶ್ಚಾತ್ತಾಪದಿಂದ ನೊಂದು ಬೆಂದು ಮರುಗಿಯಲ್ಲಿ ಪ್ರಾರ್ಥನೆಯನ್ನು ಪರಿಪರಿಯಾಗಿ ಮಾಡಿದಾಗ ಭಗವಂತ ದಯಾಮಯ ಅವನು ಕಳ್ಕೊಂಡಿದ್ದನ್ನೆಲ್ಲ ಪುನಃ ಅನುಗ್ರಹ ಮಾಡ್ತಾನೆ ಸಂತುಷ್ಟನಾಗಿ ರಾಜನು ಸದಾ ಸರ್ವದ ಆ ಭಗವಂತನ ಸೇವೆಯನ್ನು ಮಾಡುತ್ತಾ ಭೂಲೋಕದ ಸಮಸ್ತ ಸುಖಗಳನ್ನೂ ಅನುಭವಿಸಿ ಸತ್ಯಲೋಕವನ್ನೇ ಸೇರ್ತಾನೆ ಈ ವ್ರತದ ಕಥೆಯನ್ನು ಯೈದಂ ಪಠತೆ ನಿತ್ಯಂ ಶೃಣೋತಿ ಮುನಿಸ್ತಮಃ ಸತ್ಯಂ ನಶ್ಯಂತ ಪಾಪಾನಿ ಸತ್ಯದೇವ ಪ್ರಸಾದತ ಪ್ರತಿದಿನ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಸತ್ಯಂ ನಶ್ಯಂತಿ ಪಾಪಾನಿ ಎಲ್ಲ ರೀತಿಯಾದಂಥ ಜನ್ಮ ಜನ್ಮಾಂತ್ರಗಳಲ್ಲಿ ಕೃತ ಪಾಪಗಳೆಲ್ಲ ನಾಶ ಆಗುತ್ತೆ ಯಾರ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಆಗಲಿ ನಿತ್ಯವು ಭಜನೆ ಕೀರ್ತನೆ ಇತ್ಯಾದಿಗಳು ನಡೀತಾ ಇರುತ್ತೋ ಅಲ್ಲಿ ಆ ಸದ್ವಿಷಯಗಳ ಸತ್ ಚಿಂತನೆ ಸತ್ ಪ್ರವೃತ್ತಿ ಸದಾಚಾರ ಸದಾ ಸರ್ವದ ನಡೆಯುವಂಥ ಮನೆಯಲ್ಲಿ ಸದಾ ಕಾಲವು ಒಳ್ಳೆಯದೇ ಆಗುತ್ತೆ ಭದ್ರಂಕರ್ಣೀಭಿ ಶೃಣುಯಾಮ ದೇವಾ ಭದ್ರಂಭಶ್ರೇಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೇ ಇಸ್ತುಷ್ಟು ವಿಷೇಮ ವ್ಯಷೇಮ ದೇವದಾಯು ಭಗವಂತನ ಪ್ರೀತಿಯಾಗುವಂಥ ಕೆಲಸ ಯಾವುದು ಅಂತಂದರೆ ಒಳ್ಳೆ ಚಿಂತನೆ ಮಾಡೋದು ಒಳ್ಳೆಯದನ್ನೇ ಮಾಡೋದು ಒಳ್ಳೆಯದನ್ನೇ ಮಾತಾಡೋದು ಮಾಡಿದರೆ ಆಗತ್ತೆ ಅಂತ ಅದೇ ರೀತಿ ಸದಾಕಾಲ ಏನಕ್ಕೋಸ್ಕರ ಸತ್ಯನಾರ ಪೂಜೆ ಆದಾಗೆಲ್ಲ ಕತೆಗಳಬೇಕು ಅಂತಂದರೆ ಅದರಿಂದ ಪಾಪಕ್ಷಯ ಆಗುತ್ತೆ ಪುಣ್ಯವೃದ್ಧಿ ಆಗುತ್ತೆ ಅಂತ ಹೇಳುವುದನ್ನು ಸೂತ ಪೌರಾಣಿಕೋತ್ತಮರು ಶವನಕಾರಿಗಳಿಗೆಲ್ಲ ತಿಳಿಸಿದ್ದಂಥ ವಿಚಾರ ಇದು ಏನು ಅಂತಂದರೆ ನೋಡಿ ಈಗ ಐದು ಅಧ್ಯಾಯದಲ್ಲಿ ನಾವು ಮೊದಲನೇ ಅಧ್ಯಾಯ ತಿಳ್ಕೊಂಡ್ವಿ ಸ್ವಾಮಿ ಕೊಟ್ಟಂತಹ ಅಭಯಾದಿಗಳನ್ನು ಎರಡನೇ ಅಧ್ಯಾಯದಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂಥೇಳಿ ಮೂರನೇ ಅಧ್ಯಾಯದಲ್ಲಿ ಸಂತತಿ ಅನ್ನುವಂಥದ್ದು ಇಲ್ಲದೇ ಇರುವವರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ಕೂಡ ಸತ್ಯನಾರಾಯಣ ಪೂಜೆಯಿಂದ ಲಭ್ಯವಾಗ್ತದೆ ಅಂತ ಹೇಳಿಯು ಜೊತೆಗೆ ಯಾವುದೇ ಒಂದು ಹರಿಕೆಯನ್ನು ನಾವು ಹೇಳಿದರೆ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಇಲ್ಲದೇ ಇದ್ದರೆ ಅದರಿಂದಾಗಿಯೇ ಆ ದೈವದ ಅನುಗ್ರಹ ಆಗುವದ್ದು ಆಗ್ರಹ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿಯು ನಾಲ್ಕನೇ ಅಧ್ಯಾಯದಲ್ಲಿ ಯಾವಾಗಲೂ ನಾವು ಅಸತ್ಯವನ್ನು ಹೇಳದೆ ಸತ್ಯವಾಕ್ಯದಿಂದ ನಡೆಯಿತು ಅಂತ ಆದರೆ ಮಾತ್ರ ನಮಗೆ ಇರುವಂಥದ್ದು ಉಳಿತದೆ ಇಲ್ಲಿದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ ಅಂತ ಸ್ಥಿತಿ ಆಗೋಗ್ಬಿಡುತ್ತೆ ಐದನೇ ಅಧ್ಯ ಜೊತೆಗೆ ಭಗವಂತನ ಪ್ರಸಾದ ಅನ್ನುವುದಕ್ಕೆ ನಾವು ಈಗ ನೋಡಿ ಅನ್ನ ಅಂದರೆ ಅನ್ನ ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಅದು ಪ್ರಸಾದ ಅಭಿಷೇಕ ಮಾಡಿದ್ಮೇಲೆ ಬರೀ ನೀರಾಗಿರುತ್ತೆ ದೇವ್ರಿಗೆ ಅಭಿಷೇಕ ಮಾಡಿದ್ರೆ ಅಲ್ಲಿ ತೀರ್ಥ ಆಗುತ್ತೆ ಅಂದರೆ ಇದರಲ್ಲಿ ಭಕ್ತಿ ಸೇರ್ಕೊಳ್ತು ಶ್ರದ್ಧೆ ಸೇರ್ಕೊಳ್ತು ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಆಗುತ್ತೆ ಇಲ್ಲಿದ್ರೆ ಏನಾಗಿರುತ್ತೆ ಅದು ನೀರಾಗಿರುತ್ತೆ ನೈವೇದ್ಯ ಮಾಡಿದರೆ ಅದು ಪ್ರಸಾದ ಆಗುತ್ತೆ ಹಾಗೆ ಎಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಡುಗೆ ಮಾಡೋದಿರ್ಬೋದು ಪ್ರಸಾದ ಯಾವುದೇ ಒಂದು ಆಹಾರವನ್ನು ನಾವು ತೆಕ್ಕೊಳ್ಳುವಾಗ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅನ್ನನ್ನ ನಿಂದ್ಯಾತೆ ತದ್ವ್ರತಂ ಅನ್ನವನ್ನು ನಿಂದನೆ ಮಾಡಬಾರ್ದು ಪ್ರಸಾದ ಆಗಿತ್ತು ಹೀಗಿತ್ತು ಅಂತೆಲ್ಲ ಬಾಯಿನಲ್ಲಿ ಆಡೋಂಗಿಲ್ಲ ಅದು ಪ್ರಸಾದ ಅನ್ನುವಂಥದ್ದಕ್ಕೆ ತುಂಬ ಪಾವಿತ್ರ್ಯತೆ ಇದೆ ಹಾಗಾಗಿ ಯಾರೇ ಆಗಲಿ ಎಲ್ಲಿಯೇ ಆಗಲಿ ಪ್ರಸಾದ ಅಂತ ಕೊಟ್ಟಾಗ ನಾನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬರಬಾರ್ದು ಬಂದಿತು ಅಂತ ಅಂದರೆ ಎಲ್ಲ ರೀತಿಯಂಥ ಸಂಪತ್ತಿರ್ಬೋದು ಅಧಿಕಾರ ಇರ್ಬೋದು ಅನ್ನೆಲ್ಲ ನಾವು ಕಳ್ಕೊಳ್ತೀವಿ ಆದರೆ ಏನನ್ನು ನಾವು ಕಳ್ಕೊಂಡ್ರೂ ಕೂಡ ಆ ಭಗವಂತನ ಅಡಿದಾವರಿಲಿ ಶರಣಾಗತರಾಗಿ ಯಾಚನೆ ಪ್ರಾರ್ಥನೆಯನ್ನು ಮಾಡುವುದರಿಂದ ಅದನ್ನು ಅನುಗ್ರಹ ಮಾಡುವವನವೇ ನಾನು ಮೊನ್ನೆ ಹೇಳಿದೆ ಸಹಸ್ರಾಕ್ಷ ಸಹಸ್ರ ಸಾವಿರ ಕೈಯಿಂದ ಭಗವಂತ ಕೊಟ್ಟರೆ ಈ ಎರಡು ಕೈಯಿಂದ ಹಿಡ್ಕೊಳಕ್ಕೆ ಸಾಧ್ಯ ಇಲ್ಲ ನಾವು ಎರಡು ಕೈನಲ್ಲಿ ಹಿಡ್ಕೊಂಡಿದ್ರನ್ನ ಸಾವಿರ ಕೈನಲ್ಲಿ ಅವನು ತೆಗೆದ ತಗೊಂಡ್ರೆ ಆಗಲೂ ನಮ್ಮಿಂದ ಹಿಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ವ್ರತವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗುವಂತಹ ಯೋಗವನ್ನು ಭಾಗ್ಯವನ್ನು ಭಗವಂತ ದಯಪಾಲೀಂ ಹೇಳಿ ಆ ಸತ್ಯನಾರಾಯಣವ್ರತಕೆಯ ಐದನೇ ಅಧ್ಯಾಯಕ್ಕೆ ನಾವು ಮಂಗಳವನ್ನು ಹೇಳುವ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನ್ನೋವ ಕಾಳೆ ವರ್ಷದು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನೇ ದೇಶೋ ಯಂಕ್ಷೋ ಭರೈಿತ ಸಜ್ಜನಾ ಸಂತು ನಿರ್ಭಯ ಪುತ್ರ ಪುತ್ರಿಣಸ್ಸಂತು ಸಂತು ಪೌತ್ರಿಣ ಅಧನಾ ಸದನ ಸಂತು ಜೀವಂತು ಸಹಿತ ಲಕ್ಷ್ಮೀಸಹಿತ ಸತ್ಯನಾರಾಯಣಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಎಲ್ಲರಲ್ಲಿಯೂ ತಾಯಿಯ ಎಲ್ಲರ ಕಷ್ಟಗಳ ನಿವೃತ್ತಿಗಾಗಿ ಆ ಸತಚಿತ್ತಾನಂದ ಸತಚಿತ್ತಾನಂದಸ್ವರೂಪಿಣಿಯಾದಂಥ ಮೂಕಾಂಬಿಕೆಯ ಸನ್ನಿಧಿ ಬೆಂಗಳೂರಿನ ತಾತಗುಣಿ ಕನಕಪುರ ರಸ್ತೆಯಲ್ಲಿರುವ ತಾತಗುಣಿ ಭೈರಸಂದ್ರ ಗ್ರಾಮದಲ್ಲಿ ತಾಯಿ ನೆಲೆಯಾಗಿ ನಿಂತಿದ್ದಾಳೆ ಎಲ್ಲರೂ ಬಂದು ಆ ತಾಯಿಯ ದರ್ಶನ ಮಾಡಿ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ನೀವು ತಾಯಿಯ ಸನ್ನಿಧಿಗೆ ಬರ್ತೀರಾ ಹಾಗಾಗಿ ಎಲ್ಲರೂ ಬಂದು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಳ್ಳಿ ನಾಡಿದ್ದು ಏಳನೇ ತಾರೀಕು ಭಾನುವಾರ ಆ ತಾಯಿಯ ಸನ್ನಿಧಿಯಲ್ಲಿ ಶನಿಶಾಂತಿ ಹೋಮ ಸುದರ್ಶನ ಹೋಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮ ನಾಗರಕ್ಷ ಹೋಮ ಸಹಿತವಾಗಿ ಕುಬೇರ ಲಕ್ಷ್ಮಿಯ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿಯ ಸ್ತೋತ್ರದ ಜಪದ ಉಪದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಅದರ ವಿಚಾರವನ್ನು ನಾಳೆ ತಿಳಿಸ್ತೀವಿ ಹಾಗಾಗಿ ಎಲ್ಲರಿಗೂ ತಾಯಿ ಸದಾ ಸನ್ಮಂಗಳವನ್ನೇ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತೀ ನಮಸ್ತೀ ನಮಸ್ತೇ ನಮೋ ನಮಃ ಶರಣಾಗತ ದೀನಾರ್ಥ ಪರಿತ್ರಣ ಪರಾಯಣೆ ಹರಿ ದೇವಿ ನಾರಾಯಣಿ ನಮೋಸ್ತು ರೇ ಜಗದಂಬಾರ್ಪಣಸ್ತೂ ಓಕೆ ಗುರುಜಿ ನಿಜಕ್ಕೂ ಕೂಡ ಸತ್ಯನಾರಾಯಣ ಸ್ವಾಮಿ ಕಥೆಯ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ಐದು ಕಥೆಗಳನ್ನು ತಿಳಿಸಿಕೊಟ್ಟಿದ್ದೀರಾ ಮತ್ತೆ ನಾಳೆ ಭೇಟಿ ಮಾಡೋಣ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ರು ಏನೇ ಕಷ್ಟ ಇದ್ರು ಕೂಡ ನೀವು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಶಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು